ಗಣಪತಿ ಭಟ್ ಅಂತ. ನಾನು ಮನುವಿಕಾಸದಿಂದ ಸಿರ್ಸಿಯಿಂದ ಬಂದಿದ್ದೀನಿ. ನಮ್ಮ ಜೊತೆಗೆ ಅನೇಕ ರೈತರು ಕೂಡ ಇವತ್ತಿನ ಈ ಕೃಷಿ ಸಿಂಚನಕ್ಕೆ ಭಾಗವಹಿಸ್ತಾ ಇದ್ದಾರೆ. ನಾನು ಕಳೆದ 6 ವರ್ಷಗಳಿಂದ ಈ ಕೃಷಿ ಸಿಂಚನಕ್ಕೆ ಭಾಗವಹಿಸ್ತಾ ಇದ್ದೇನೆ. ಇದೊಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ದೇಶಪಾಂಡೆ ಪ್ರತಿಷ್ಠಾನ ಬೇರೆ ಬೇರೆ ಏನು ಜಿಲ್ಲೆಗಳಲ್ಲಿ ರೈತರು ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿರ್ತಾರೆ. ಆ ಅನ್ವೇಷಣೆಗಳಿಂದ ಒಂದು ರೈತರಿಂದ ಇನ್ನೊಂದು ರೈತರಿಗೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಿಕ್ಕೆ, ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಕೃಷಿ ಸಿಂಚನದಲ್ಲಿ ಅನೇಕ ಸ್ಟಾಲ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಈ ಸ್ಟಾಲಿಂದ ಕೂಡ ರೈತರಿಗೆ ಅನೇಕ ಮಾಹಿತಿ ಸಿಗ್ತಾ ಇದೆ. ಕೃಷಿಕರು ತಮ್ಮ ಅನುಭವವನ್ನು ಇನ್ನೊಂದು ರೈತರೊಂದಿಗೆ ಹಂಚಿಕೊಳ್ಳುವಂಥ ಒಂದು ಈ ಸುಸಂಧಿ ಈ ಕೃಷಿ ಸಿಂಚನದಲ್ಲಿ ಎಲ್ಲ ರೈತರಿಗೆ ಸಿಗ್ತಾ ಇದೆ. ಕೇವಲ ರೈತರಿಗಷ್ಟೇ ಅಲ್ಲದೆ ಈ ಕುರಿ ಸಾಕಾಣಿಕೆ ಮಾಡೋಂಥವ್ರು ಇರ್ಬೋದು, ಹೈನುಗಾರಿಕೆ ಮಾಡೋಂಥವ್ರು ಇರ್ಬೋದು, ಮಹಿಳಾ ಸಂಘಗಳಿಗಿರ್ಬೋದು, ಈ ಕೃಷಿ ಸಿಂಚನದಿಂದ ಸಾಕಷ್ಟು ಸಹಕಾರಿಯಾಗ್ತದೆ. ಅವರ ಜೀವನ ಮಟ್ಟವನ್ನು ತಮ್ಮ ಸ್ವಂತ ಒಂದು ಪರಿಶ್ರಮದಿಂದ ತಾವು ಹೇಗೆ ಅಭಿವೃದ್ಧಿ ಪಡಿಸ್ಕೋಬೋದು ಅನ್ನೋದು ಈ ಕೃಷಿ ಸಿಂಚನದಿಂದ ರೈತರಿಗೆ ಮತ್ತು ಮಹಿಳೆಯರಿಗೆ ಸಿಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.